ನಿಮ್ಮ ದೂರು ದುಮ್ಮಾನಗಳಿಗೆ ನಮ್ಮ ದನಿ ನಿಮ್ಮ ಪರವಾಗಿ ನಿಮ್ಮ ಪರವಾಗಿ ಇಲ್ಲಿ ನಾವು ತೆಗೆದುಕೊಳ್ಳತಾ ಇರುವಂತಹ ವಿಷಯ ರಸ್ತೆಯ ಕೆಸರುಗುಂಡಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 72 ರ ಹೇರೋಹಳ್ಳಿಯ ರಸ್ತೆಗಳ ಸ್ಥಿತಿ ನಿಜಕ್ಕೂ ಆ ದೇವರಿಗೆ ಪ್ರೀತಿ ಆ ರಸ್ತೆಯಲ್ಲಿ ಹೋದ್ರೆ ಮನೆಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆಸ್ಪತ್ರೆ ಪಾಲಾಗುವುದಂತೂ ಗ್ಯಾರಂಟಿ ಹಾಗಿದೆ ಅಲ್ಲಿನ ರಸ್ತೆಗಳ ದುಸ್ಥಿತಿ ರಸ್ತೆಯೋ ಕೆಸರುಗುಂಡಿಯೋ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಈ ರಸ್ತೆಯಿಂದ ಒಬ್ಬ ಶಾಲಾ ವಿದ್ಯಾರ್ಥಿಯ ಕೈ ಮುರಿದಿದ್ರೆ ಯುವಕನೊಬ್ಬನ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ ಇದೇ ರಸ್ತೆಯಲ್ಲಿ ಬಿದ್ದು ಒಬ್ಬ ಮಹಿಳೆಯ ಕಾಲಿನ ಮಂಡಿ ಚಿಪ್ಪಿಗೆ ಪೆಟ್ಟಾಗಿದೆ ಹಲವು ವರ್ಷಗಳಿಂದ ಈ ರಸ್ತೆ ಡಾಂಬರ್ ಅನ್ನುವುದನ್ನೇ ಕಂಡಿಲ್ಲ ರಸ್ತೆಯಲ್ಲಿ ಓಡಾಡೋಕೆ ಬೇಸತ್ತಿರುವಂಥ ಅಲ್ಲಿನ ಜನ ನೀವು ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಜೀವ ಜೊತೆ ಆಟವಾಡಬೇಡಿ ಅಂತ ಹೇಳ್ತಿದ್ದಾರೆ ನಾವೀಗ ದೃಷ್ಟಿಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ವಾರ್ಡ್ ನಂಬರ್ 72 ರ ಹೇರೋಹಳ್ಳಿಯ ರಸ್ತೆಗಳ ದುಸ್ಥಿತಿ ಇದು ಮಳೆ ಬಂದಂತೂ ರಸ್ತೆ ಕೆಸರು ಗದ್ದಿ ಆಗಿಬಿಟ್ಟಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಂದಿಷ್ಟು ಪ್ರಶ್ನೆನ ಕೇಳಲೇಬೇಕಲ್ವಾ ರಸ್ತೆ ಡಾಂಬರ್ ಕಾಣೋಕೆ ಇನ್ನಷ್ಟು ವರ್ಷ ಬೇಕು ಹೇರೋಹಳ್ಳಿ ವಾರ್ಡ್ ನಂಬರ್ 72 ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಒಂದು ಸ್ಥಳ ಇನ್ನಷ್ಟು ವರ್ಷ ಬೇಕು ಒಂದು ರಸ್ತೆಗೆ ಡಾಂಬರ್ ಹಾಕೋಕೆ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಪಘಾತವಾಗ್ತಾ ಇದು ಜನಪ್ರತಿನಿಧಿಗಳಿಗೆ ಕಾಣಿಸ್ತಾ ಇಲ್ವಾ ಇದು ಮೂರು ಜನ ಇದೇ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಒಬ್ಬರ ಮಂಡಿ ಚಿಪ್ಪಿ ಗಾಯ ಆಗಿದೆ ಶಾಲಾ ವಿದ್ಯಾರ್ಥಿಯೊಬ್ಬ ಗಾಯಗೊಂಡಿದ್ದಾನೆ ಆದರೂ ಕ್ರಮ ಯಾಕಿಲ್ಲ ದುರಸ್ತಿ ಮಾಡೋಕೆ ಕೈಕಾಲಲ್ಲ ಜೀವಾನೇ ಹೋಗಬೇಕಾ ಯೂಶುವಲ್ ಆಗಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರಕರಣಗಳೇ ಹಾಗೆ ಕೈ ಮುರಿದ್ರೆ ಕಾಲ್ ಮುರಿದ್ರೆ ಯಾರು ಕ್ಯಾರೆ ಅನ್ನಲ್ಲ ಕೊನೆಗೆ ಜೀವ ಹೋಗ್ಬೇಕು ಅದಾದ ನಂತರ ಅಧಿಕಾರಿಗಳಿಗೆ ಎಚ್ಚರ ಆಗುತ್ತೆ ಅದೇ ರೀತಿ ಇಲ್ಲೂ ಆಗ್ಬೇಕು ಅಂತ ಹೇಳಿ ಅಧಿಕಾರಿಗಳೇನಾದ್ರೂ ಬಯಸ್ತಿದಾರಾ ಇಂತಹ ಪ್ರಶ್ನೆ ಮೂಡ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಸಾಕಷ್ಟು ವರ್ಷದಿಂದ ಹೇರೋಹಳ್ಳಿನಲ್ಲಿ ಈ ರಸ್ತೆಗೆ ಡಾಂಬರೀಕರಣ ಮಾಡಿ ರಸ್ತೆಯನ್ನ ದುರಸ್ತಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಯಾರು ಕ್ಯಾರೆ ಅಂತಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ ಇನ್ನು ಹೇರೋಹಳ್ಳಿಯಲ್ಲಿ ಎಲ್ಲಿ ರಸ್ತೆ ಇದೆ ಎಲ್ಲಿ ಜನ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಲ್ಲಿಂದ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಿವಪ್ರಸಾದ್ ಒಂದು ರಸ್ತೆಯನ್ನ ರಿಪೇರಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕು ಇಚ್ಛಾಶಕ್ತಿ ಇದ್ರೆ ಈ ರಸ್ತೆ ಬಹುಶಃ ಯಾವತ್ತೋ ಸರಿ ಹೋಗ್ತಾ ಇತ್ತೋ ಏನೋ ಎಷ್ಟು ವರ್ಷಗಳಿಂದ ಜನ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಜನ ಹೇಳ್ತಾ ಇರುವಂಥದ್ದು ಏನು ಶಿವಪ್ರಸಾದ್ ವಿಜಯಶ್ರೀ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾಗಿ ರಸ್ತೆ ಗುಂಡಿಗಳಿಂದ ಒಂದು ಕಡೆ ಜನ ಸಾಯ್ತಾ ಇರುವಂತದ್ದು ಪ್ರಮುಖ ರಸ್ತೆಗಳಲ್ಲಿ ಮತ್ತೊಂದು ಕಡೆ ವಾರ್ಡ್ ನ ಒಳಗಡೆ ಇರುವಂತಹ ವಾರ್ಡ್ ಮಟ್ಟದ ರಸ್ತೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ಹೇಳೋದು ಬೇಕಾಗಿಲ್ಲ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಹೇರೋಹಳ್ಳಿ ವಾರ್ಡ್ 72 ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ವಾರ್ಡ್ ನ ರಸ್ತೆಯ ಪರಿಸ್ಥಿತಿ ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಯಾವುದೋ ಹಳ್ಳಿಗಾಡಿನ ರಸ್ತೆಗಳು ಕಚ್ಚಾ ರಸ್ತೆಗಳು ಎಷ್ಟೋ ಪರವಾಗಿಲ್ಲ ಆದರೆ ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೇವಲ ಇದು ವೀರಭದ್ರೇಶ್ವರ ನಗರದ ರಸ್ತೆ ಕೇವಲ ಇದೊಂದೇ ರಸ್ತೆ ಅಲ್ಲ ಇಡೀ ವಾರ್ಡ್ನಲ್ಲಿ ಈ ಎಲ್ಲ ರಸ್ತೆಗಳು ಇದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಕಂಪ್ಲೀಟಾಗಿ ಮಣ್ಣಿನ ರಸ್ತೆಗಳಾಗಿದೆ ಕಚ್ಚಾ ರಸ್ತೆಗಳಾಗಿದೆ ಅದರಲ್ಲಿ ಗುಂಡಿಗಳಿರುವಂಥದ್ದು ಜೊತೆಗೆ ಸತತವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋದಕ್ಕೆ ಸಾಕಷ್ಟು ಕಷ್ಟ ಆಗಿದೆ ಈ ರಸ್ತೆಯನ್ನು ಬಿಟ್ಟು ದೂರ ಆದರೂ ಪರವಾಗಿಲ್ಲ ಚೆನ್ನಾಗಿರುವಂಥ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜನರು ಮನಸ್ಸು ಮಾಡ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಈ ರಸ್ತೆಯಲ್ಲಿ ಓಡಾಟ ಮಾಡಿದಂತಹ ಶಾಲಾ ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಬಿದ್ದು ಕೈಕಾಲನ್ನು ಮುರ್ಕೊಂಡಿದ್ದಾರೆ ಇಲ್ಲೊಬ್ಬರು ನಿಂತಿದ್ದಾರೆ ನೋಡ್ತಾ ಇರ್ಬೋದು ಅವರು ಒಂದು ವಾಕಿಂಗ್ ಸ್ಟಿಕ್ ಅನ್ನು ಇಟ್ಕೊಂಡಿದ್ದಾರೆ ಇವರು ಈ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಕಂಪ್ಲೀಟಾಗಿ ಈಗ ವಾಕಿಂಗ್ ಸ್ಟಿಕ್ ಮೇಲೆ ನಿಂತು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದಕ್ಕೆ ಕಾರಣ ಇವರ ಈ ಸಮಸ್ಯೆಗೆ ಕಾರಣ ಇವರು ಶಾಶ್ವತವಾಗಿ ವಾಕಿಂಗ್ ಸ್ಟಿಕ್ಕಲ್ಲಿ ಓಡಾಡೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ಒಂದು ರಸ್ತೆ ಅಷ್ಟೇ ಅಲ್ಲ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಒಂದು ಶಾಲೆ ಇದೆ ಮ್ಯಾಕ್ಸ್ ಇ ಟೆಕ್ನೋ ಸ್ಕೂಲ್ ಅನ್ನುವಂಥದ್ದು ಈ ಸ್ಕೂಲ್ ಜೊತೆಗೆ ಇನ್ನೂ ಸಾಕಷ್ಟು ಶಾಲೆಗಳಿದೆ ಆ ಶಾಲೆಗೆ ಬರುವಂಥ ಮಕ್ಕಳೆಲ್ಲರೂ ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಈ ಒಂದು ರಸ್ತೆಯ ದುಸ್ಥಿತಿಗೆ ಬೇಸರವತ್ತಂಥ ಮಕ್ಕಳು ಜೊತೆಗೆ ಆ ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು ಇಲ್ಲಿನ ಸಾರ್ವಜನಿಕರೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಸ್ಟೇಟು ಬಳಪ ಇಟ್ಕೊಂಡು ಬುಕ್ ಇಟ್ಕೊಂಡು ಶಾಲೆಯಲ್ಲಿ ಓದಬೇಕಾದಂಥ ಮಕ್ಕಳು ಇವತ್ತು ಶಾಲೆ ಮುಂದೆ ನಿಂತು ಈ ಒಂದು ರಸ್ತೆಯ ದುರಸ್ತಿ ಆದಂಥ ಹಿನ್ನೆಲೆಯಲ್ಲಿ ತಮಗಾಗ್ತಿರುವಂಥ ಸಮಸ್ಯೆ ಇದೆಯಲ್ಲ ಅದರ ವಿರುದ್ಧವಾಗಿ ಪೈರನ್ನು ನಾಟಿ ಮಾಡುವಂಥ ಮೂಲಕ ಯಾಕೆಂದರೆ ಇದು ರಸ್ತೆ ಅಲ್ಲ ಗದ್ದೆ ಗದ್ದೆಗಿನ್ನ ತುಂಬ ಸೂಪರ್ ಆಗಿದೆ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ಈ ಮೂಲಕ ಈ ಪುಟ್ಟ ಪುಟಾಣಿ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಜೊತೆಗೆ ಸಾರ್ವಜನಿಕರೆಲ್ಲ ಕೂಡ ಸೇರಿ ಈ ರೀತಿಯಾದಂಥ ಒಂದು ಪ್ರತಿಭಟನೆ ಮಾಡಿದಾಗಲೇ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಾಗಿರ್ಬೋದು ಕಾರ್ಪೊರೇಟರ್ ಆಗಿರ್ಬೋದು ಅವರ ಗಮನವನ್ನು ಸೆಳಿಬೇಕು ಅಂತಂದರೆ ಈ ರೀತಿಯಾಗಿ ಶಾಲಾ ಮಕ್ಕಳು ಇವತ್ತು ರಸ್ತೆಗಳಿದ್ದು ರಸ್ತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿ
ಆಗಿದೆ ಅಂತಂದ್ರೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸವನ್ನ ಮಾಡುತ್ತಿದ್ದಾರೆ ಬಿಬಿಎಂಪಿ ಗೆ ಹೊಸದಾಗಿ ಮುಖ್ಯ ಆಯುಕ್ತರಾಗಿ ತುಷಾರ್ ಗಿರಿನಾಥ್ ಅವರು ಬಂದಿದ್ದಾರೆ ಎಲ್ಲಾ ಕಡೆ ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ತುರ್ತ ಕ್ರಮ ಕೈಗೊಳ್ಳಬೇಕು ಅಂತ ಮಾತನ್ನ ಕೂಡ ಹೇಳ್ತಿದ್ದಾರೆ ಆದ್ರೆ ತುಷಾರ್ ಗಿರಿನಾಥ್ ಅವರು ಒಮ್ಮೆ ಈ ರಸ್ತೆಗೆ ಬನ್ನಿ ಬಹುಶಃ ಈ ರಸ್ತೆಗೆ ಬಂದ್ರೂ ಕೂಡ ಅವರು ಕಾರಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ನಡೆಕೊಂಡು ಬರೋದಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಯಾಕೆಂದ್ರೆ ನೋಡಿ ಆ ಮಕ್ಕಳು ಇವತ್ತು ಕಾಲಿನಲ್ಲಿ ಚಪ್ಪಲಿ ಹಾಕಿಲ್ಲ ಹಾಗೆ ಆ ಕೆಸರು ಗದ್ದೆಯಲ್ಲಿ ಕೂತ್ಕೊಂಡು ಅಂದ್ರೆ ಶೂ ಹಾಕೊಂಡು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಓದಬೇಕಾದಂತ ಮಕ್ಕಳು ಇವತ್ತು ಶೂನ ಬಿಚ್ಚಿ ರಸ್ತೆಗೆ ಬಂದಿದ್ದಾರೆ ಅಂದ್ರೆ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತದ್ದು ಒಂದ ಕಡೆ ಶಾಲಾ ಮಕ್ಕಳುಗಳು ಸಮಸ್ಯೆ ಸಾರ್ವಜನಿಕರು ಹಿರಿಯ ನಾಗರಿಕರು ವಾಹನಗಳು ಕೂಡ ಓಡಾಡೋಕೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನೋಡಿ ಅಲ್ಲೊಬ್ಬ ವಿದ್ಯಾರ್ಥಿ ನಿಂತಿದ್ದಾನೆ ಆತ ಕೈ ಏಟ್ ಮಾಡ್ಕೊಂಡು ಕೈ ಮುರಿದು ಆತನಿಗೆ ಸಿಮೆಂಟ್ ಮಾಡಲಾಗಿದೆ ಕೈಗೆ ಕಾರಣ ಯಾಕೆ ಅಂತಂದ್ರೆ ಇದೆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ಶಾಲಾ ಹುಡುಗ ಈ ರಸ್ತೆಯಲ್ಲಿ ಬಿದ್ದಿದ್ದಾನೆ ಬಿದ್ದಂತ ಹಿನ್ನೆಲೆಯಲ್ಲಿ ಈತನ ಕೈ ಮುರಿದು ಹೋಗಿರುವಂತ ನೋಡ್ತಾ ಇದೀರಾ ಇದು ಒಂದು ಪ್ರಕರಣ ಅಷ್ಟೇ ಇನ್ನು ಸಾಕಷ್ಟು ಪ್ರಕರಣಗಳು ಇದೆ ಅವರನ್ನ ಕೂಡ ನಾನು ಮಾತಾಡ್ತೀನಿ ಪುಟ ತನ್ನ ಹೆಸರೇನಪ್ಪ ಪವನ್ ಪವನ್ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯಾ 9th ಓಕೆ ಹೇಗಾಗಿದ್ದು ಇದು ಸ್ಕೂಲ್ ಇಂದ ಸ್ಕೂಲ್ ಗೆ ಹೋಗಬೇಕು ಬೆಳಗ್ಗೆ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಿದ್ದೆ ಆ ಜಾಗದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಜಾರ್ ಬಿಟ್ಟು ಆ ಕಲ್ಲಿಗೆ ಬಿತ್ತು ಮೂಳೆಯಲ್ಲಿ ಮುರಿದಿದೆ ಓಕೆ ಏನು ಹೇಳಿದಾರೆ ಡಾಕ್ಟರ್ ಇನ್ನು ಎಷ್ಟು ದಿನ ರೆಸ್ಟ್ ಅಂತ ಹೇಳಿದಾರೆ ಇನ್ನು 3 ವಾರ ಎಲ್ಲೂ ಹೋಗಂಗಿಲ್ಲ ಮನೆಲೇ ಇರಬೇಕು ಅಂತ ಅಂದಿದ್ದಾರೆ ಓಕೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಗೆ ಹೋಗ್ತಾ ಇದ್ದಾರೆ ಈ ರಸ್ತೆಯಿಂದ ಕೈ ಮುರಿದು ಆಗಿದೆ ಕ್ಲಾಸ್ ಗಳೆಲ್ಲ ಮಿಸ್ ಮಾಡ್ಕೊಂತಿದ್ಯಾ ಹೌದು ಓಕೆ ಏನು ಹೇಳಕ್ಕೆ ಇಷ್ಟ ಪಡ್ತೀಯಾ ಬಿಬಿಎಂಪಿ ಅಧಿಕಾರಿಗಳಿಗೆ ಶಾಸಕರಿಗೆ ಪಾಲಿಕೆ ಸದಸ್ಯರಿಗೆ ನಾನಲ್ಲ ನನ್ನ ಫ್ರೆಂಡ್ ಒಬ್ಬ ಮುರ್ಕೊಂಡಿದ್ದಾನೆ ಅವನು ಊರ್ಗೊಂಡು ಹೋಗಿದ್ದಾನೆ ಇದ್ರೋ ಈ ರೋಡ್ ನ ಬೇಗ ರೆಡಿ ಮಾಡಿಸಬೇಕು ಇಲ್ಲ ಅಂದ್ರೆ ನಾನು ಮುರ್ಕೊಂಡಾಗ ಎಲ್ಲರೂ ಮುರ್ಕೋತಾರೆ ಓಕೆ ಈ ಶಾಲಾ ಬಾಲಕನ ಬಾಯಲ್ಲರ ಮಾತ್ತಾ ಇರುವಂತ ಮಾತುಗಳು ಇದ್ಯಾ ದೃಶ್ಯದಲ್ಲಿ ನೋಡ್ತಾ ಇದೀರಾ ಇಲ್ಲಿ ಸೇರಿರುವಂತ ಜನರು ನೋಡ್ತಾ ಇರಬಹುದು ಎಷ್ಟು ಜನರು ಇದ್ದಾರೆ ಅಂತ ಹೇಳಿ ಈ ವಾರ್ಡ್ ನಲ್ಲಿ ಇರುವಂತ ಬಹುತೇಕ ಎಲ್ಲಾ ಸಾರ್ವಜನಿಕರು ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ಇವತ್ತು ಬಂದು ನ್ಯೂಸ್ ಫಸ್ಟ್ ಬಳಿಯಲ್ಲಿ ಈ ಸಮಸ್ಯೆಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದಾರೆ ಇವರು ಇಂತಹ ಬಿಸಿಲಿನಲ್ಲೂ ಇಂತಹ ಕೆಸರು ರಸ್ತೆಯಲ್ಲೂ ಬಂದು ನಿಂತಿದ್ದಾರೆ ಅಂತಂದ್ರೆ ಅವರಿಗೆ ಬೇಕಾಗಿರುವಂತದ್ದು ಅವರು ಹೇಳ್ತಾ ಇರುವಂತದ್ದು ಒಂದೇ ಒಂದು ನಮಗೆ ಈ ರಸ್ತೆಯನ್ನ ದುರಸ್ತಿ ಮಾಡ್ಕೊಡಿ ಅಂತ ಹೇಳಿ ಅಷ್ಟಕ್ಕೂ ಈ ರಸ್ತೆ ಎಷ್ಟು ದಿನಗಳಿಂದ ಈ ರೀತಿಯಾಗಿದೆ ಎಷ್ಟು ತಿಂಗಳುಗಳಿಂದ ವರ್ಷಗಳಿಂದ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿ ಒಬ್ಬರು ಕೂಡ ಇದ್ದಾರೆ ಅವರನ್ನ ಕೂಡ ಮಾತನಾಡಿಸೋಣ ಮೊದಲಿಗೆ ಪವನ್ ಅವರೇ ಎಷ್ಟು ತಿಂಗಳುಗಳಿಂದ ಈ ಸಮಸ್ಯೆ ಆಗ್ತಾ ಇದೆ ಸರ್ ಇದು ನಾನು ಕಂಡಂಗೆ 2-3 ವರ್ಷದಿಂದ ಈ ರಸ್ತೆ ಇದೇ ರೀತಿ ಇದೆ ಯಾವುದೇ ಒಂದು ಅಧಿಕಾರಿಗಳಿಗೆ ನಮ್ಮ ಬೈದಿಂದ ಯಾವುದೇ ಒಂದು ಅಧಿಕಾರಿಗಳಿಗೆ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅವತ್ತು ಬರ್ತಾರೆ ಒಂದು ಲೋಡ್ ಜಲ್ಲಿ ಹಾಕ್ತಾರೆ ವಾಪಸ್ ಹೋಗ್ಬಿಡ್ತಾರೆ ತಿರ್ಗಾ ಒಂದು ವಾರ ಹತ್ತಿಸ ಬಿಟ್ಕೊಂಡು ತಿರ್ಗಾ ಇದೇ ರೀತಿ ಆಗುತ್ತೆ ನಮಗೆ ಶಾಶ್ವತ ಪರಿಹಾರ ಬೇಕು ಈ ಮಕ್ಕಳುಗಳನ್ನ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದ್ರೆ ಇವನು ಸ್ಕೂಲ್ಗೆ ಬಂದಿದ್ದಾವ ಅಥವಾ ನಾಟಿ ಮಾಡಕ್ಕೆ ಯಾವುದೋ ಒಂದು ಅಗ್ರಿಕಲ್ಚರ್ ಫೀಲ್ಡ್ಗೆ ಬಂದಿದ್ಯಾ ಅಂತ ಅನಿಸ್ತಾ ಇದೆ ನಮಗೆ ಒಂದು ಮುಖ್ಯ ಶಾಲೆ ಇರುವಂತ ರಸ್ತೆನ ನೀವು ಈ ರೀತಿ ಬಿಟ್ಕೊಂತೀರಾ ಅಂತ ಅಂದ್ರೆ ಯಾವ ರೀತಿ ನಮ್ಗೆ ಹೇಳ್ಬೇಕು ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಈ ಭಾಗದಲ್ಲಿ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅವರೇನು ಸಂಬಳ ತಗೊಂಡು ಏನ್ ಮಾಡ್ತಾ ಇದ್ರೆ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು 10 ದಿವಸ ಒಳಗಡೆ ನಮಗೆ ಈ ಒಂದು ರಸ್ತೆಯನ್ನು ನೀವು ಮಾಡದೇ ಇದ್ರೆ ಇವತ್ತೇ ನಿಮ್ಮ ಮಕ್ಕಳು ಮಾಡಿದರೆ ನಿಮಗೆ ತುಂಬಾ ಅವಮಾನ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಿಸಿ ಪವನ್ ಕುಮಾರ್ ಅಂತ ಓಕೆ ಈಗ ನೋಡ್ತಿದ್ದೀರಾ ಈ ಪುಟ್ಟಾಣಿ ಮಕ್ಕಳುಗಳು ನೋಡಕ್ಕೆ ಎಷ್ಟು ಮುದ್ದಾಗಿದ್ದಾರೆ ಇವರಿಗೆ ಪ್ರತಿಭಟನೆ ಅಂದ್ರೆ ಏನು ಕೂಡ ಅಂತ ಗೊತ್ತಾಗುತ್ತಿಲ್ಲ ಕೂಡ ಮಾತನಾಡೋಣ ಮಾಜಿ ಪಾಲಿಕೆ ಸದಸ್ಯ ಹೇರೋಹಳ್ಳಿ ವಾರ್ಡ್ ರಾಜಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಜಣ್ಣ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಒಪ್ಪಿಕೊಳ್ಳುತ್ತೀನಿ ನಾನು ಈಗ ನೀವು ಪಾಲಿಕೆ ಸದಸ್ಯರಲ್ಲ ಮಾಜಿ ಆಗಿಬಿಟ್ಟಿದ್ದೀರಿ ಬಹುಶಃ ನಿಮ್ಮ ವಾರ್ಡ್ನ ಸಮಸ್ಯೆ ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಿರುತ್ತೆ ಹೋಗಿದ್ದೀರಾ ಸರ್ ಹೇರೋಹಳ್ಳಿ ವಾರ್ಡ್ಗೆ ಅಲ್ಲಿರುವಂತಹ ದುಸ್ಥಿತಿಯನ್ನ ಗಮನಿಸಿದ್ದೀರಾ ನೀವು ಹೌದು ಮೇಡಂ ಗೊತ್ತಿದೆ ಇದೇನಾಗಿದೆ ಎಲ್ಎನ್ಟಿ ಅವರು ಮಾಡ್ತಾ ಇರೋದ್ರಿಂದ ಅವರು ಕಂಪ್ಲೀಟ್ ಮಾಡದಲೇ ನಾವು ಡಾಂಬರೀಕರಣ ಮಾಡಕ್ಕಾಗಲ್ಲ ಈಗಾಗಲೇ ಅನುದಾನ ಎಷ್ಟು ವರ್ಷದಿಂದ ಎಲ್ಎನ್ಟಿ ಅವರು ಕಾಮಗಾರಿ ಮಾಡ್ತಿದ್ದಾರೆ ಸರ್ ಸುಮಾರು 1 ವರ್ಷದಿಂದ ಮಾಡ್ತಿದ್ದಾರೆ ಮೇಡಂ ಒಂದು ವರ್ಷದಿಂದ ಮಾಡ್ತಿದ್ದಾರೆ ಹಾಗಾಗಿ ಈಗ ಅದನ್ನ ನಾವು ಏನ್ ಅದನ್ನ ಕ್ಲಿಯರ್ ಆಗ್ತಲೇ ನಾವು ಚೆಲ್ಲಿ ಆಗ್ಲಿ ಮತ್ತೆ ಡಾಂಬರ್ ಆಗ್ಲಿ ಮಾಡಕ್ ಆಗೋದಿಲ್ಲ ಈಗ ಮಳೆ ಬಂದಿರೋದ್ರಿಂದ ಅದು ಕೆಸರಾಗಿ ಸ್ವಲ್ಪ ಆಗ್ತರ ಆಗಿರೋದ್ರಿಂದ ಮಳೆ ಕಳಿಸಿದಂಗೆ ಅದನ್ನೆಲ್ಲ ರಿಮೂವ್ ಮಾಡಿ ಜಲ್ಲಿ ಹಾಕ್ಬಿಟ್ಟು ಅವ್ರದ್ದು ಕಾಮಗಾರಿ ಮುಗಿಸಿದಂಗೆ ನಾವು ಹಾ ರಾಜಣ್ಣ ಅವರು ಈಗ ಆ ಸ್ಥಳೀಯರು ಪವನ್ ಮಾತನಾಡ್ತಾ ಹೇಳ್ತಾ ಇದ್ರು ಪ್ರತಿ ಸಲ ಈ ರೀತಿ ಕಂಪ್ಲೇಂಟ್ ಹೋದಾಗ ಬರ್ತಾರಂತೆ ಜಲ್ಲಿ ಹಾಕ್ತಾರಂತೆ ಹೋಗ್ಬಿಡ್ತಾರಂತೆ ಒಂದು ವಾರದ ನಂತರ ಮತ್ತದೇ ಸಮಸ್ಯೆ ಶಾಶ್ವತ ಪರಿಹಾರ ಯಾವಾಗ ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ರಾಜಣ್ಣ ಸರ್ ಮೇಡಮ್ ಇದು 100 ಹಳ್ಳಿ ಸೇರಿರೋದ್ರಿಂದ ಹೇಳಿ ಹೇಳಿ ರಾಜಣ್ಣ ಹೇಳಿ 100 ಹಳ್ಳಿ ಸೇರಿರೋದ್ರಿಂದ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅದು ಇದು ಸ್ಯಾನಿಟರಿ ಮತ್ತೆ ಕಾವೇರಿ ಎಲ್ಲದಕ್ಕೂ ಹಾಕ್ತಿದೀವಿ ಮೇಡಮ್ ಅಲ್ಲ ಈಗ ಸಮಸ್ಯೆ ಆಗ್ತಾ ಇರೋದು ಎಲ್ಎನ್ಟಿ ಕಾಮಗಾರಿಯಿಂದ ಅಲ್ವಾ ಖಂಡಿತ ಮೇಡಮ್ ಆ ಕಾಮಗಾರಿ ಮುಗಿಯೋದು ಯಾವಾಗ ಎಷ್ಟು ದಿನಗಳ ಡೆಡ್ಲೈನ್ ಇದೆ ಆ ಕಾಮಗಾರಿಗೆ ಅದು ಮೇಡಮ್ ಜೂನ್ 31 ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಜೂನ್ 31 ಈ ವರ್ಷ ಜೂನ್ 31 ಗೆ ಹಾ ಮೇಡಮ್ ಕಾಮಗಾರಿ ಮುಗಿದ ಮೇಲೆ ಆದ್ರೂ ಇಲ್ಲಿ ಡಾಂಬರ್ ಹಾಕಲಾಗುತ್ತಾ ಇಲ್ಲಿ ರಸ್ತೆನಲ್ಲಿ
ಸಂಪರ್ಕವನ್ನೇ ಕಡಿತಗೊಳಿಸಿದ್ದಾರೆ. ಮಾಜಿ ಪಾಲಿಕೆ ಸದಸ್ಯರಾಗಿರುವಂತಹ ಹೆರವಳ್ಳಿ ವಾರ್ಡ್ನ ಮಾಜಿ ಪಾಲಿಕೆ ಸದಸ್ಯ ರಾಜಣ್ಣ ಅವರು, ಶಿವಪ್ರಸಾದ್ ಬಹುಶಃ ಸ್ಥಳೀಯರು ಕೇಳಿಸಿಕೊಂಡಿರ್ತಾರೆ, ಇದೇ ಜನ ಓಟ್ ಹಾಕಿ ಗೆಲ್ಲಿಸಿ ಪಾಲಿಕೆಗೆ ಕಳುಹಿಸಿದಂತಹ ಸದಸ್ಯ ರಾಜಣ್ಣ ಅವರು ಈಗ ಮಾಜಿ ಆಗಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಮಾಜಿ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಲಿಲ್ಲ, ಕಾಮಗಾರಿ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು, ಬಟ್ ಉತ್ತರ ಕೊಡೋಕೆ ರೆಡಿ ಇಲ್ವಲ್ಲ ಶಿವಪ್ರಸಾದ್. ಖಂಡಿತವಾಗ್ಲು ವಿದೇಶಿ, ಯಾಕಂದ್ರೆ ಅವರು ಮಾಜಿ ಆಗಿರ್ಬೋದು, ಆದ್ರೆ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿಯೇ ಈ ಕಾಮಗಾರಿಗಳೆಲ್ಲವೂ ಕೂಡ ಆರಂಭವಾಗಿರುವಂತದ್ದು. ಅವ್ರಿಗೂ ಕೂಡ ಒಂದಷ್ಟು ಹೋಲ್ಡ್ ಇರುತ್ತೆ, ಯಾಕಂದ್ರೆ ಮುಂದೆ ಎಲೆಕ್ಷನ್ ನಿಲ್ಲೋರು ಇದ್ದಾರೆ, ಜನರ ಸಮಸ್ಯೆಗಳು ಈಗಲೂ ಏನು ಇದ್ದು ಅಂದ್ರೂ ಕೂಡ ಅವರು ಕೂಡ ಜವಾಬ್ದಾರರಾಗ್ತಾರೆ. ಆದ್ರೆ ಇಲ್ಲಿ ಕಾಮಗಾರಿ ಮಾಡ್ತಿದ್ದಾರೆ, ಕಾಮಗಾರಿಗೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಕಾಮಗಾರಿ ಇಲ್ಲಿ ವಾಟರ್ ಪೈಪ್ ಲೈನ್, ಕಾವೇರಿಯ ಕುಡಿಯುವ ನೀರಿನ ಯೋಜನೆಗೆ ಪೈಪ್ ಲೈನ್ ವರ್ಕ್ ಮಾಡ್ತಿದ್ದಾರೆ, ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಆದ್ರೆ ಕಾಮಗಾರಿ ಮುಗ್ದಿದೆ, ಮುಗ್ದ ಕೂಡಲೇ ಇಮಿಡಿಯೇಟ್ ಆಗಿ ರಸ್ತೆಗಳನ್ನ ಮಾಡಬೇಕು. ಆದ್ರೆ ರಸ್ತೆಗಳನ್ನ ಯಾಕೆ ಮಾಡ್ತಾ ಇಲ್ಲ? ಈಗ ಆಲ್ರೆಡಿ ಬಿದ್ದು ಕೈಕಾಲ್ ಮುರ್ಕೊಂಡಿದ್ದಾರೆ, ರಸ್ತೆ ಗುಂಡಿಗಳಲ್ಲಿ ಜನ ಬಿದ್ದು ಸತ್ ಮೇಲೆ ರಸ್ತೆಗೆ ಡಾಂಬರನ್ನ ಹಾಕ್ತಾರೆ. ಇಲ್ಲಿ ಸಾಯೋಕ್ಕೂ ಮುಂಚೆ ಈಗ ಕೈಕಾಲ್ ಮುರ್ಕೊಂಡಿರೋದೇ ಸಾಕು, ಅಟ್ಲೀಸ್ಟ್ ಈಗಲಾದ್ರೂ ಡಾಂಬರನ್ನ ಹಾಕಿ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇರುವಂಥದ್ದು. ಸಾಕಷ್ಟು ಜನ ಇದ್ದಾರೆ, ಇಲ್ಲೊಬ್ರು ಈ ರಸ್ತೆಯಲ್ಲಿ ಬಿದ್ದು ಅವರು ಕಾಲ್ ಗೇಟ್ ಆಗಿದೆ, ಅವ್ರು ಬರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೋಗ್ತಿದ್ದೀವಿ, ಕೇಳೋಣ ಅವ್ರಿಗೆ ಏನಾಯಿತು ಅಂತೇಳಿ. ಸರ್, ಏನಾಯಿತು ತಮ್ಮ ಕಾಲಿಗೆ, ಏನಾಗಿದೆ? ಆಕ್ಸಿಡೆಂಟ್ ಆಗಿ ಕಾಲು ಇದಾಗಿತ್ತು 6 ವರ್ಷ ಹಿಂದ್ಗಡೆ ನೋಡಿ. ಇದೆ ಈ ಥರ ರೋಡು, ಈ ಥರ ಇದಿದ್ರೆ ಕಷ್ಟ ನಮಗೆ. ಅದರಿಂದ ಈ ಓಡಾಡೋಕ್ಕಾಗಲ್ಲ, ನೈಟಲ್ಲಿ ನಾವು ಮನೆಗೆ ಹೋಗ್ಬೇಕು ಇದೇ ರೋಡಲ್ಲಿ, ಆಗಲ್ಲ. ಅದರಿಂದ ಈ ರೋಡ್ ರೆಡಿ ಮಾಡಿಸ್ಕೊಡ್ಬೇಕು ಅಂತ. ಪ್ಲಾಸ್ಟಿಕ್ ಕಾಲ್ ಸರ್? ಹಾಂ, ಪ್ಲಾಸ್ಟಿಕ್ ಕಾಲ್ ಹಾಕಿದ್ವಿ. 6 ವರ್ಷ ಆಯಿತು ಪ್ಲಾಸ್ಟಿಕ್ ಕಾಲು. ಈಗ ಇಲ್ಲಿ ಈ ರೋಡಲ್ಲಿ ಓಡಾಡೋದು ತುಂಬ ಕಷ್ಟ ಆಗಿದೆ ನಮಗೆ. ಓಡಾಡ್ತಿದ್ರ ಮನೆ ದಾಚೆಗೆ ಬರ್ತಿಲ್ವಾ? ಇಲ್ಲ, ಮನೆ ದಾಚೆ ಬರ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಆದರೆ ಈ ಕೆಸರು ಇದೆಲ್ಲ ಇದೆಯಲ್ಲ, ಇದರಿಂದ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ನಮಗೆ ರೋಡಲ್ಲಿ. ಈ ರಸ್ತೆಯಲ್ಲಿ ನಾವು ಅರ್ಧ ಗಂಟೆ ಶೂಟಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಓಡಾಡೋದಕ್ಕೆ ಕಷ್ಟ ಆಗ್ತಿದೆ. ಇನ್ನು ದಿನನಿತ್ಯ ಸುಮಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಓಡಾಟ ಮಾಡುವಂತಹ ಸಾರ್ವಜನಿಕರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಗಮನಿಸ್ಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕೆರೆ ತರ ಈ ರಸ್ತೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ, ಮತ್ತೊಬ್ಬರಲ್ಲಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಅವರು ಕೂಡ ಈ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಈ ಕಾಲನ್ನು ಮುರ್ಕೊಂಡಿರುವಂಥದ್ದು. ಈಗ ಶಾಶ್ವತವಾಗಿ ಅಂಗವಿಕಲರು ಕೂಡ ಆಗಿದ್ದಾರೆ ಅವರು. ಕೇಳೋಣ ಸರ್, ಯಾವಾಗ ಈಗ ಘಟನೆ ಆಗಿದ್ದು, ಈ ರಸ್ತೆಯಿಂದ ತಮಗೇನು ಸಮಸ್ಯೆ ಆಯ್ತು ಸರ್? 3 ತಿಂಗಳಿಂದ ಈ 3 ತಿಂಗಳ ಮುಂಚೆ ನನಗಾಗಿದ್ದು, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೂಡ್ಸ್ ಗಾರಿ ಅವ್ರು ಗುದ್ದಿದ್ರು ನನಗೆ, ಮಕ್ಕಡೆ ಬಿದ್ದೋದೆ. ಮಕ್ಕಡೆ ಬಿದ್ದಾಗ ಎದ್ದು ನಂಬರ್ ನೋಡೋಣ ಅಂತ ಹೇಳಿದ್ರೆ ಸಿಕ್ಕಲಿಲ್ಲ, ಗಾಡಿ ಸ್ವಲ್ಪ ದೂರ ಹೊಂಟೋಗ್ಬಿಟ್ಟಿತ್ತು. ಇವರು ನಮ್ಮನೆ ಪಕ್ಕದಲ್ಲಿರೋದು, ಇವರು ನಾವು ಫೋನ್ ರಾಮು ಸರ್ ಅನ್ನೋರಿಗೆ ಫೋನ್ ಮಾಡ್ದೋ, ರೂಬಿನ್ ಅನ್ನೋರಿಗೆ ಫೋನ್ ಮಾಡ್ದೋ. ಅವಾಗ ಇವರು ಇಬ್ಬರು ಬಂದ್ಬಿಟ್ಟು ನನಗೆ ಸಹಾಯ ಮಾಡಿದ್ರು. ಆಮೇಲೆ ನನ್ನ ಹೆಂಡತಿ ಬಂದ್ಬಿಟ್ಟು ಪ್ರೈವೇಟ್ ಕೆಲ್ಸಕ್ಕೆ ಹೋಗೋದು ರೆಡ್ ಫ್ಯಾಕ್ಟ್ರಿಲಿ. ನನಗೆ ಓಡಾಡಕ್ಕೆ ಆಗ್ತಾನೆ ಇಲ್ಲ, ಒಂದು 30,000 ರೂಪಾಯಿವರೆಗೂ ಹಾಸ್ಪಿಟ್ಲ್ ಖರ್ಚು ಮಾಡಿದೆ. ನನ್ನ ಕೈಯಲ್ಲಿ ಆಗಲಿಲ್ಲ, ಹಂಗೂ ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ದುಡ್ಡು ಇಲ್ಲ ಅಂತ ಹೇಳಿಕ್ಕೆ ಫ್ರೆಂಡ್ಗಳು ರಾಮು ಸಾರು ರೂಬಿನ್ ಸಾರು ಒಂದು 15,000-15,000 ಖರ್ಚು ಮಾಡಿ ಇದು ಮಾಡೋದು. ಟೋಟಲ್ ಒಂದು 60,000 ಖರ್ಚಾಯ್ತು. ಈ ರಸ್ತೆ ಸರಿ ಇದ್ದಿದ್ರೆ ಅಪಘಾತ ಆಗ್ತಿರ್ಲಿಲ್ಲ? ಅಪಘಾತ ಗ್ಯಾರಂಟಿ ಆಗ್ತಾ ಇರಲಿಲ್ಲ, ಗ್ಯಾರಂಟಿ ಆಗ್ತಾ ಇರಲಿಲ್ಲ ಸರ್, ರಸ್ತೆ ಸರಿಯಾಗಿದ್ದೀವಿ. ಸ್ಥಳೀಯರೊಬ್ಬರು ನಮ್ಮ ಚಿತ್ತಿದ್ದಾರೆ ಸರ್, ಏನು ಹೇಳ್ತೀರಿ? ಕಾಮಗಾರಿಗೆ ಯಾರ್ದು ವಿರೋಧ ಇಲ್ಲ, ಅಭಿವೃದ್ಧಿ ಆಗಬೇಕು. ಆದರೆ ಅಭಿವೃದ್ಧಿ ಹೆಸರಲ್ಲಿ ಜನರ ಬಲಿ ಪಡ್ಕೊಳ್ಳುವಂಥದ್ದು, ಜನರಿಗೆ ತೊಂದರೆ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಸರ್? ಸರ್, ಇಲ್ಲಿ ಶಾಸಕರ ಬಗ್ಗೆ ನಮ್ದು ಎರಡು ಮಾತಿಲ್ಲ, ಭಾಳ ಅಭಿವೃದ್ಧಿ ಮಾಡ್ತಾರೆ. ಆದರೆ ಅವ್ರಿಗೆ ಈ ಅಧಿಕಾರಿಗಳು ದಿಕ್ಕು ತಪ್ಪಿಸ್ತಿದ್ದಾರೆ. ಎಲ್ಲ ದಪ್ಪಚರ್ಮದವರು ಎಲ್ಲ ಸಹ ಬರ್ತಾರೆ, ವೀಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಿದ್ದಿ ದಿವ ಹಾಕೊಡ್ತೀನಿ, ಒಂದು ವಾರದ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಆಗಲೇ ಒಂದು 2.5 ತಿಂಗಳಾಯಿತು. EEW ಎಲ್ಲ ಬಂದು ಹೋಗ್ತಾರೆ, ಸ್ಯಾನಿಟಿ ಒಂದು ಕೆಲಸ ಮುಗಿಬೋ ಅಂತ ಹೇಳ್ತಾರೆ. ಕಳೆದ 3 ತಿಂಗಳಿಂದಲೇ ನಿಮಗೆಲ್ಲ ಡಾಮರೀಕರಣ ಮಾಡಿಕೊಡ್ತೀವಿ, ಸ್ವಚ್ಛ ಮಾಡಿಕೊಡ್ತೀವಿ ಅಂತ ಹೇಳಿದವರು ನೋಡಿ, ಇವತ್ತು ಈ ಪರಿಸ್ಥಿತಿ ಆಗಿದೆ. ಹೆಚ್ಚು ಕಡಿಮೆ 6 ಜನಕ್ಕೆ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈ ಮನುಷ್ಯ ಬಿದ್ದು ರಾತ್ರಿ 10 ಗಂಟೆ ಫೋನ್ ಮಾಡಿದಾಗ ನಾವು ಹೋದಾಗ ಆ ಮನುಷ್ಯ ಎದ್ದು ನಿಂತು ಪ್ರಾಣ ಇರಲಿಲ್ಲ. ಕಡೆಗೆ ಆಟೋ ಮಾಡ್ಕೊಂಡು ಹೋದ್ವಿ, ಮಾಡಿದ್ವಿ ಮಾಡಿದ್ವಿ, ಪಾಪ ಇವತ್ತು ಸಣ್ಣ ಫ್ಯಾಕ್ಟ್ರಿ ಕೆಲಸ ಮಾಡೋರು. ಇವತ್ತು ಅವ್ರ ವೈಫು ಎಲ್ಲೋ ಒಂದು ಕಾರ್ಡ್ಬೋರ್ಡ್ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಕಂಪ್ಲೀಟ್ ಇದೆ ಮನುಷ್ಯ, ಎಲ್ಲೂ ವರ್ಕ್ ಆಗಲ್ಲ. ಇದುವರೆಗೂ ಎಷ್ಟು ಜನಕ್ಕೆ ಬಿದ್ದು ಏಟಾಗಿದೆ ಸರ್? ನಾನು ಕಂಡಂತೆ ಒಂದು 6-7 ಜನಕ್ಕಾಗಿದೆ. ಪ್ರತಿ ದಿವಸ ಈ ಟರ್ನಿಂಗ್ನಲ್ಲಿ ಈ ಥರ ಮಳೆ ಬಂದಾಗ ಏನಾಗುತ್ತೆ, ಮಣ್ಣು ಪೇಸ್ಟರ್ ಆಗುತ್ತೆ, ಸ್ಕಿಡ್ ಆಗಿ ವೆಹಿಕಲ್ ಬೀಳ್ತಾರೆ. ಈ ಥರ ಹೇಳ್ತೀನಿ, ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹಂಗೆ ಹೋಗ್ತಾ ಇರ್ತಾರೆ. ಸಣ್ಣ ಪುಟ ಅಂತೂ ತರ್ಚ್ಕೊಳ್ಳೋದು ಬೀಳೋ ಗಾಯ ಅಂತೂ ಸಹಜವಾಗಿದೆ, ಪ್ರತಿದಿನ ಒಂದಲ್ಲ ಒಂದು ಆಗ್ತಾ ಹೋಗ್ತದೆ. ಮೇಜರ್ ಅಂತೂ ಒಂದು 6-7 ಕಂಡಿದ್ದೀವಿ ನಾವು, ಅದು ಇದೊಂದು ನಿದರ್ಶನ. ಪಾಪ ಒಂದು 60,000 ಖರ್ಚು ಮಾಡಿದ್ರು, ಅವರು ಇನ್ನು ಕೈಲಿ ಆಗೋದಿಲ್ಲ ಅಂತ ದೊಡ್ಡ ಆಸ್ಪತ್ರೆಗೆ ತೋರಿಸಿದಾಗ ಸ್ಪೈನಲ್ ಕಾರ್ಡಲ್ಲಿ ಏನೋ ಸಣ್ಣ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು, ಅದು 100,000 ಖರ್ಚಾಗುತ್ತೆ ಅಂತ ಈ ಮನೆಯಲ್ಲಿ ಕೈ ಬಿಟ್ಟು ಪಾಪ ಇವತ್ತು ಅಂಗವಿಕಲ ಕೂತ್ಕೊಂಡಿದ್ದಾರೆ. ಈಗ ಹಿರಿಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ ಸರ್, ನಮ್ಮಂಥ ಯುವಕರೇ ಓಡಾಡೋ ಕಷ್ಟ ಆಗ್ತಿದೆ, ತಾವು ಹೇಗೆ ಓಡಾಡ್ತೀರಾ ಅಂತಿಲ್ಲಿ. ಏನು ಮಾಡೋದು ಸರ್, ಕಷ್ಟ ಸುಖ ನಡೀಬೇಕಲ್ಲ, ಇನ್ನೇನು ಮಂಗೆ ಗುದಾಡ್ಕಾದ ಅವ್ರ ಜೊತೆ
ನಿನ್ನೆ ದಿನ ಮುಣ್ಣಕ್ಕೆ ಹೋಗ್ಲಾಗಿರಕ್ಕೆ ನೀ ಯಾರೇ ಕೇಳಕೇಂದ್ರ ಇವರು ಏನ್ ಮಾಡ್ತಾರೆ? ನಿಮ್ಮ ತೆರಿಗೆ ದುಡ್ಡಲ್ಲೇ ತಾನೇ ಮಾಡ್ತಿರೋದು, ನೀವೇ ಕೇಳ್ಬೇಕಲ್ವಾ? ನಾವೇ ಕೇಳ್ಬೇಕು, ನಾವ್ ಕೇಳ್ಬೇಕ, ನೀ ಕೇಳುದು ಅಂದ್ರು. ಅವರು ಅಧ್ಯಕ್ಷರುಗಳು ಏನ್ತಾರಲ್ಲ ಅಂತವ್ರು ಅಂದವ್ರು ಏನ್ ಮಾಡ್ತಾರೆ? ನಾಲ್ಕು ಜನ ಉತ್ಪತ್ತಿ ಏನ್ ಮಾಡ್ತಾವ್ರ ಇಲ್ಲಿ ರೋಡ್ ಎಲ್ಲ ಹೋಯ್ತಪ್ಪ, ಎಲ್ಲ ಕಿತ್ತೋಗದೆ ನೋಡಿ, ಹಿಂಗ್ ಬಿದ್ದಿದ್ವಿ ನಾವು ವೇಟ್ ಆಗಿವಿ. ಏನ್ ಮಾಡುದು? ನಿನ್ನ ಕೇಳಕ್ಕೆ ಮುಣ್ಣಾಕ್ಬೇಡಿ ಅನ್ಕೆ ನೀ ಏನ್ ಕೇಳುದು ಆಗ್ತಿದೆ ಅಂದ್ರು. ಈಗ ಹಾಕ್ಬಿಟ್ಟು ರೋಡ್ ಚೆನ್ನಾಗಿದ. ಎಷ್ಟು ದಿನ ತಾವು ಬಿದ್ರ ಇಲ್ಲಿ ಸರ್? ತಾವು ಬಿದ್ದೆ 15 ದಿನ ಆಯ್ತು ನಾವು. 15 ದಿನ ಆಗಿದೆ ಬಿದ್ದು. ಏನಾಗಿದೆ? ಏನ್ ಮಾಡ್ತಾರೆ? ಕೆಳಗ್ ಬಿದ್ದಿರೋದು, ಕಾಲು ನೋವಾಗಿದೆ ನಂಗೆ, ಏನೂ ಆಗಿಲ್ಲ. ನೋಡಿ ಈ ರಸ್ತೆಯಲ್ಲಿ ಬಿದ್ದಂತವ್ರ ವಿದ್ಯಾಶ್ರೀ ಪಾಪ ಹಿರಿಯ ನಾಗರಿಕರು, ಈ ಟೈಮಲ್ಲಿ ಅವ್ರ ಆರೋಗ್ಯ ಸುಧಾರಿಸ್ಕೊಡೋದೇ ಕಷ್ಟ. ಅಂಥದ್ರಲ್ಲಿ ಬಿದ್ದು ಯಾವ ರೀತಿಯಾಗಿ ಅವರ ಮಂಡಿ, ಕಾಲು, ಮೊಣಕಾಲು, ಅಂಗಾಲು ಎಲ್ಲವೂ ಯಾವ ರೀತಿಯಾಗಿ ಕಿತ್ತು ತರಚು ಹೋಗಿದೆ. ಇವತ್ತು ಅವರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಯಾಕೆ ಅಂದರೆ ಅಟ್ಲೀಸ್ಟ್ ನನಗೆ ಈ ಸಮಸ್ಯೆ ಆಗಿದೆ, ರಸ್ತೆಯನ್ನು ರೆಡಿ ಮಾಡ್ರಪ್ಪ ಅಂತ ಕೇಳಿದ್ರೆ ಇವ್ರಿಗೇನೆ ಆವಾಜ್ ಹಾಕುವಂಥ ಕೆಲಸವನ್ನು ಇಲ್ಲಿನ ಯಾರು ಲೀಡರ್ ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಾಡ್ಬಿಟ್ಟು ಮರೆಯಿ, ಮೋರಿಗಳು ಮಾಡಿಸಿಲ್ಲ, ನೀರು ಹೊರಗೆ ಹೋಯ್ತಾ ಇಲ್ಲ, ರೋಡಲ್ಲಿ ನೀರು ನಿಂತಿದೆ, ಸ್ಯಾನಿಟರಿಗೆ ನೀರು ಎಲ್ಲೂ ಇದ್ದದ್ದು ಎಲ್ಲೂ ಹೋಯ್ತಾ ಇಲ್ಲ, ರೋಡಲ್ಲಿ ಇದ್ದಲ್ಲ, ಟ್ರೈನ್ಗಳೆಲ್ಲೂ ಇಲ್ಲ, ಟ್ರೈನ್ಗಳೆಲ್ಲ ಮುಚ್ಕೊಂಡಿರಲ್ಲ, ಟ್ರೈನ್ಗಳಲ್ಲಿ ಸೇರ್ ಮಾಡ್ಸೋಣ. ಯಾವ ಅಭ್ಯಾಸ ಮಾಡ್ತಾ ಇರೋರು ನಮ್ಗೆ ಬರ್ತಾರೆ ಓಟ್ ಹಾಕು ಅಂದಾಗ? ಓಟ್ ಹಾಕ್ಬೇಕು ಅಂದಾಗ 1500 ಕೊಟ್ಬಿಟ್ಟು ಅಂತೀವಿ, ನಾವು ಕೊಟ್ಟಿವಿ ನೀವು ಹಾಕ್ಬಿಟ್ರಿ, ಅದು ಗೌರವನ? ಸಾರ್ವಜನಿಕ ಮಾಡೋರಲ್ಲ ಇವರು, ಸ್ಯಾನಿಟ್ರಿನ ರೆಡಿ ಮಾಡಿಲ್ಲ, ಈ ಸರಿ ನೀರು ಹೋಯ್ತಲ್ಲ, ಟ್ರೈನ್ಗಳಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವೇನ ಮಾಡಮ್ಮ, MLOಗಳು ಹೇಳಿ, ಚೀಫ್ ಮಿನಿಸ್ಟರ್ಗಳು ಹೇಳಿ, ಚೀಫ್ ಮಿನಿಸ್ಟರ್ಗಳು ಯಾರು ಬರ್ತಾವ್ರಿ? ಈಗ ಬರ ಕೇಳಿ, ಈಗ ನಮ್ಮ ಬಿದ್ದೀವಲ್ಲ ಹಂಗೆ ಬಿಲ್ಲಿ ಗೊತ್ತಾಯ್ತದೆ, ಆಗ ಗೊತ್ತಾಗ್ಬೇಕಾದ್ರೆ ಸ್ಯಾನಿಟ್ರಿಗಳು ರೆಡಿ ಮಾಡಿದ್ರು ಅವರು, ಮೋರಿಗಳು ತಾನೇ ರೆಡಿ ಮಾಡಿದ್ರೆ ಅರೆ ನೋಡ್ರಿ, ಆ ಟ್ರೈನೇ ತೆಗೀರಿಲ್ಲ ಅವರು. ಓಕೆ, ಇನ್ನ ಈ ಶಾಲೆಯಲ್ಲಿ ಈ ಹಿರಿಯ ನಾಗರಿಕ ಸಾರ್ವಜನಿಕರಿಗೆ ಒಂದ್ ಸಮಸ್ಯೆ ಆದ್ರೆ ಸಾಕಷ್ಟು ಪ್ರತಿಷ್ಠಿತ ಶಾಲೆಗಳಿದೆ, ಆ ಮಕ್ಳ ಪರಿಸ್ಥಿತಿ ಹೇಗೆ ಸರ್? ಸರ್ ಅದೇನಾಗಿದೆ ಅಂದ್ರೆ, ಈಗ ಹುಡುಗರು ಒಬ್ರು ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ, ಆಯ್ತಾ? ಒಬ್ರು ನಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇಲ್ಲಿ 2-3 ದೊಡ್ಡ ದೊಡ್ಡ ಸ್ಕೂಲ್ ಇದೆ, ಮ್ಯಾಕ್ಸ್ ಟೆಕ್ನೋ ಸ್ಕೂಲ್ ಇದೆ, ಸಹನಾ ಸ್ಕೂಲ್ ಇದೆ, ಮತ್ತೆ ಇನ್ನು ಮುಂದೆ ಹೋದ್ರೆ ಡಿ ಗ್ರೂಪ್ ಕನೆಕ್ಟ್ ಆಗುತ್ತೆ ಈ ರೋಡು, ಆಯ್ತಾ? ಮತ್ತೆ ಇಲ್ಲಿ ಸಾವಿರಾರು ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿಗಳಿದೆ, ಸಣ್ಣ ಪುಟ್ಟ ಕಾರ್ಮಿಕರು ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ 2-wheeler ಅವ್ರು ನೋಡ್ತಾ ಇದ್ರ ಎಷ್ಟು ಕಷ್ಟ ಪಡ್ತಾವ್ರೆ, ಬೀಳ್ತಾವ್ರೆ, ಹೇಳ್ತಾವ್ರೆ. ಆದ್ರೂ ಕೂಡ ಇಲ್ಲಿ ಇರೋರು ಯಾರು BBMP ಅವರು ಆಗ್ಲಿ, ಒಬ್ರು ಇಲ್ಲಿ ಯಾರು ಬರ್ತಾರೆ ಇಲ್ಲ. ಯಾವ್ದೋ ಚೆನ್ನಾಗಿರೋ ಏರಿಯಾಗ ಹೋಗ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಈ ಏರಿಯಾಗಳಿಗೆ ಒಬ್ರು ಬರ್ತಾ ಇಲ್ಲ. ಇಲ್ಲಿ ಹೊಸದಾಗ ಆಯುಕ್ತರು ಬಂದಿದ್ದಾರೆ, ತುಷಾರ್ ಗಿರಿನಾಥ್ ಅಂತ, ಎಲ್ಲಾ ಕಡೆ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ನ್ಯೂಸ್ ಫಸ್ಟ್ ಮೂಲಕ? ದಯವಿಟ್ಟು ಏನಂದ್ರೆ, ಅವರು ಈ ರೋಡ್ ಒಳಗೆ ಬರ್ಬೇಕು. ಇಲ್ಲಿ ಜನಗಳು ಮಕ್ಳದು ಏನ್ ಕಷ್ಟ ಇದೆ ನೋಡ್ಬೇಕು, ಓಡಾಡೋದಕ್ಕಾಗತ್ತಾ ಸಾರ್ವಜನಿಕರು, ಆಗಲ್ವಂತ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಒಬ್ರು ಬರ್ತಾ ಇಲ್ಲ, ಅವ್ರು ಎ ಸಿ ಕಾರಲ್ಲಿ ಬರ್ತಾರೆ, ಎ ಸಿ ಕಾರಲ್ಲಿ ಓಡಾಡ್ತಾರೆ ಅಷ್ಟೇ ಹೊರತು ಸಾರ್ವಜನಿಕರಿಗೆ ಏನ್ ತೊಂದರೆ ಆಗದೆ ಅಂತ ಒಬ್ರು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ ಯಾರು. ಇನ್ನ ಈ ಶಾಲೆಯ ಮುಖ್ಯಸ್ಥರೊಬ್ರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಶಾಲಾ ಮಕ್ಳಿಗೆ ಒಂದು ಸಮಸ್ಯೆ, ಜೊತೆಗೆ ಈ ಕೆಸರಿಂದ ಮಕ್ಳು ಒಳಗಡೆ ಬಂದಾಗ ಶಾಲೆಯಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೂ ಕೂಡ ಆಗಲ್ಲ, ತಮ್ಮ ಮಕ್ಳಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಸರ್ ಇವರೆಗೂ? ಸರ್ ನಮಸ್ಕಾರ, ನಮ್ಮ ಹೆಸರು ರಾಘವೇಂದ್ರ ಅಂತೇಳಿ, ಶಾಲೆ ಮುಖ್ಯೋಪಾಧ್ಯಾಯನವರು. ಇಲ್ಲಿ ನಮಗೆ ಪ್ರತಿದಿನ ನಮ್ಮ ಪೇರೆಂಟ್ಸ್ ಬಂದಬೇಕಾದ್ರೆ ಅವ್ರದ್ದು ಡೈಲಿ ಪಾಪ ಏನು ಕಷ್ಟ ಬೀಳ್ತಾಯಿದ್ದಾರೆ ಅಂತ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ. ನಾನು ಹೋಗಿ BBMP ಅವರಿಗೆ ಕಂಪ್ಲೇಂಟ್ ಕೊಟ್ಟೆ, BWSS ಕಂಪ್ಲೇಂಟ್ ಕೊಟ್ಟೆ, ಅವ್ರೇನು ಹೇಳ್ತಾರೆ ಸರ್ ಸ್ಯಾನಿಟ್ರಿ ವರ್ಕ್ ಆಗ್ತದೆ, ಮತ್ತು ಸ್ಯಾನಿಟ್ರಿ ವರ್ಕ್ ಆಗಿ ಸುಮಾರು ಆಲೆ ಒಂದೂವರೆ ತಿಂಗಳು ಆದ್ರೂ ಸಹ ಈ ಕಡೆ ಇನ್ನೂ ಒಬ್ಬರು ಅಧಿಕಾರಿಗಳು ತಲೆ ಹಾಕಿಲ್ಲ. ನಾನು ಹೇಳಿದೆ ಸರ್ ಇದೆಲ್ಲ ಹುಡುಗರು ಬೀಳ್ತಾ ಇದ್ದಾರೆ, ನಿನ್ನೆ ತನ್ನ ನೀವು ಅವರೇನು ತೋರಿಸ್ತೀವಿ, ನಮ್ಮ ಹುಡುಗರು ಒಬ್ಬ ಬಿದ್ದು ಕೈ ಫ್ಯಾಕ್ಚರ್, 3 ಜನ ಕೆಟ್ಟಾಗಿದೆ ಸರ್. ಪೇರೆಂಟ್ಸ್ಗಳು ಪಾಪ ಗಾಡೀಲಿ ಬರೋದಕ್ಕೆ ಭಯ ಬೀಳ್ತಾ ಇದ್ದಾರೆ, ಅವರು ಭಯ ಬಿದ್ದು ಹುಡುಗರನ್ನ ತಮ್ಮಂದೇ ಶಾಲೆಗೆ ಸೇರಿಸ್ತಾವ್ರೆ. ಸ್ವಚ್ಛತೆ ಕಾಪಾಡಿ, ಸ್ವಚ್ಛತೆ ಕಾಪಾಡಿ ಅಂದ್ರೆ ಏನು ಸ್ವಚ್ಛತೆ ಕಾಪಾಡೋದು ಸರ್? ನಾವು ಇಲ್ಲಿ ಮೂರಿಗೆ ಒಂದು ಡ್ರಾಪ್ ನೀರು ಹೋಗ್ತಿಲ್ಲ, ಮೂರಿಗೆ ಎಲ್ಲ ನೀರು ಅಲ್ಲೇ ನೀರಲ್ಲೇ ಹೋಗ್ತಾ ಇಲ್ಲ, ಅಲ್ಲಿ ಒಂದು ಡ್ರಾಪ್ ನೀರು ಹೋಗ್ತಿಲ್ಲ, ಒಂದು ಕೆಲಸ ಆಗಿಲ್ಲ ಇಲ್ಲಿ ಸರ್. ಒಂದೇ ಒಂದು ದಾನ್ ಬಾರ್ ನೋಡಿ ನಾವು ಆಲೆ 3-4 ವರ್ಷ ಆಗೋಯ್ತು ನಾವು ಸರ್. ಇಲ್ಲಿ ನಾವು ಪ್ರತಿ ಬಾರಿ ಕಂಪ್ಲೇಂಟ್ ಕೊಟ್ಟಾಗೂ ಮಳೆ ಬಂದಾಗಂತೂ ಶಾಲೆಗಳಿಗೆ ಹುಡುಗರು ಹಾಜರಾತಿ ತುಂಬಾ 50% ಆಗ್ಬಿಡ್ತದೆ ನಮಗೆ. ಪಾಪ ಹುಡುಗರು ಈ ಥರ ಆದಾಗ ಶಾಲೆಗೆ ಬರ್ತಾ ಇದ್ದಾಗ ಹುಡುಗರು ವಿದ್ಯಾಭ್ಯಾಸರು, ಈಗ ಆಲ್ರೆಡಿ ಕರೋನಾ ಬಂದೆ 2-3 ವರ್ಷದಲ್ಲಿ ವಿದ್ಯಾಭ್ಯಾಸ ಕುಂಠಿತವಾಗಿದೆ. ಹಂಗಾಗಿ ಸರ್ಕಾರ ಬೇಗ ಶಾಲೆ ಓಪನ್ ಮಾಡಿ ಅಂತ ಶಾಲೆ ಓಪನ್ ಮಾಡಿದೀವಿ. ಈಗ ಮಕ್ಕಳ ಸಂಖ್ಯೆ ಈ ಥರ ಬರಬೇಕಂದಾಗ ಮಕ್ಳು ಯಾವ ಥರ ಬರ್ತಾರೆ? ಪೇರೆಂಟ್ಸೇ ಬರೋಕ್ಕೆ ಇಂಟ್ರೆಸ್ಟ್ ಬಿಡೋದಲ್ಲ, ಪೇರೆಂಟ್ಸ್ ಬರ್ಬೇಕಾದ್ರೆ ಅವ್ರಿಗೆ 100 ಸಮಸ್ಯೆಗಳಾಗ್ಬಿಟ್ಟಿದ್ದಾವೆ. ಈಗ ಬೀಳ್ತೀವಿ ಸರ್, ಹೇಳ್ತೀವಿ ಸರ್, ಹೆಂಗೆ ಸರ್ ಬಂದು ಕರ್ಕೊಂಡೋಗೋದು, ಮಡುಗುರು ಹುಡುಗರು ಬಿದ್ದುಬಿಟ್ರೆ ಏನು ಸರ್ ಮಾಡೋದು? ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ, ಯಾರು ಉಳಿದ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳನ್ನ ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ನಮಗೊಂದು ಉತ್ತಮವಾದ ರಸ್ತೆ, ಪರ್ಮನೆಂಟ್ ರಸ್ತೆ ಏನು ಹೇಳ್ತೀವಿ ನಮ್ಮ ಪರ್ಮನೆಂಟ್ ರಸ್ತೆ ನಮಗೆ ನೀಟಾಗಿ ಬೇಕು ಸರ್. ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ಸರ್. ಇದು ಒಬ್ಬ ಶಾಲಾ ಮುಖ್ಯಸ್ಥರು ಎಷ್ಟು ಅಸಹಾಯಕತೆಯಿಂದ ತಮ್ಮ ಮಕ್ಳಿಗೆ ಆಗ್ತಾ ಇರುವಂತ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಆ ಶಾಲೆಗೆ ಆಗ್ತಾ ಇರುವಂತ ಸಮಸ್ಯೆ ಇರ್ಬೋದು, ಪೇರೆಂಟ್ಸ್ಗೆ ಆಗ್ತಾ ಇರುವಂತ ಸಮಸ್ಯೆ ವಿರುದ್ಧ ಮಾತನಾಡಿರುವಂಥದ್ದು. ಈಗ ಮಹಿಳೆಯರೊಬ್ರು ಜಪಿಸ್ತಿದ್ದಾರೆ, ಮೇಡಮ್ ಏನ್ ಹೇಳ್ತೀರಿ? ಒಂದು ಈ ಸಮಸ್ಯೆ ಆದ್ರೆ ಈ ಅಕ್ಕಪಕ್ಕ ಇರುವಂತ ಮನೆಗಳಿಗೆ ಕ್ಲೀನ್ ಮಾಡೋದೆ ದೊಡ್ಡ ಸಮಸ್ಯೆ, ಯಾಕಂದ್ರೆ ಇಂಥ ಕೆಸರೊಳಗಡೆ ಮಳೆ ಬಂದಾಗ ಮನೆಗಳಿಗೆ ನೀರು ಬರುವಂಥದ್ದು, ಕೆಸರು ತುಳ್ಕೊಂಡು ಮನೆ ಒಳಗಡೆ ಬರುವಂಥದ್ದು, ಇದು ಹೇಗ್ ಸಮಸ್ಯೆ ಅನ್ಸುತ್ತೆ ತಮ್ಗೆ ಸರ್? ಸ್ಕೂಲ್ ಕರ್ಕೊಂಡ್ಬಂದ್ಬಿಡಿ ಅಂತ ಮಕ್ಕಳಿಗೆ
ರೋಡಲ್ಲಿ ಹೆಂಗ್ ಕರ್ಕೊಂಡ್ ಬರೋದು? ನಾವು ಬಿಳ್ತೀರ ಮಕ್ಕಳಿಗೆ ಬಿಳ್ತಾರೆ, ಇಬ್ರು ಬಿಳದ್ ಬೇಡ ಅಂತ ಮನೆಗೆ ಇಟ್ಕೊಂತೀವಿ ಸರ್. ಸ್ಕೂಲ್ಗೆ ಕರ್ಕೊಂಡ್ ಬರ್ತಲ್ಲ, ಸ್ಕೂಲ್ ಸ್ಕೂಲಿಂದ ಕಾಲ್ ಮಾಡ್ತಿದ್ದಾರೆ, ಸ್ಕೂಲಿಂದ ಸ್ಕೂಲ್ ಕರೆಕ್ಟಾಗಿ ಕರ್ಕೊಂಡ್ ಬಂದು ಬಿಡಲ್ಲ ಮಕ್ಕಳು. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಮಕ್ಕಳನ್ನ ಹೆಂಗ್ ಕರ್ಕೊಂಡ್ ಬರೋದು? ಫಸ್ಟ್ ಇದು ಫಸ್ಟ್ ರೆಡಿ ಮಾಡಿಸ್ಕೊಟ್ರೇ ಸರ್ ನಾವು ಸ್ವಲ್ಪ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ಏನಾದ್ರೂ ಎಲ್ಲರಿಗೂ ತೊಂದರೆಗಳಾಗುತ್ತೆ ಸರ್ ತುಂಬಾ. ಇಲ್ಲಿ ನೋಡಿ, ಇಲ್ಲಿ ಮಹಿಳೆಯರು ಪುಟ್ಟ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಚಪ್ಪಲಿ ಇಲ್ಲದೆ ಕೆಸರಲ್ಲಿ ಬಂದು ಈ ರೀತಿಯಾಗಿ ನಿಂತಿದ್ದಾರೆ. ಅವರ ಕಾಲುಗಳು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೆಸರು ಇದೆ ಅಂತ ಹೇಳಿ. ಏನಕ್ಕೋಸ್ಕರ ಬಂದಿದ್ದಾರೆ ಹೇಳಿ? ಇವತ್ತು ಮಹಿಳೆಯರ ತರಾಗಿ ಅವರ ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ ಇದನ್ನ ನೋಡಬೇಕು. ಬಿಬಿಎಂಪಿಯ ಆಡಳಿತ ಮಂಡಳಿ ಆಗಿರ್ಬೋದು, ಸ್ಥಳೀಯ ಶಾಸಕರು ಜೊತೆಗೆ ಸಹಕಾರ ಸಚಿವರು ಅಂತ ಎಸ್ ಟಿ ಸೋಮಶೇಖರ್ ಅವರೇ ಗಮನಿಸಿ, ಇವತ್ತು ಈ ರೀತಿಯಾಗಿ ಕೆಸರಲ್ಲಿ ಬಂದು ನಿಂತಿರೋದಕ್ಕೆ ಕಾರಣ ಏನಂತಂದ್ರೆ ಈ ರಸ್ತೆನ ಸರಿ ಮಾಡಿಸ್ಕೊಡಿ ಅಂತೇಳಿ. ಏನ್ ಹೇಳ್ತೀರಿ ಮೇಡಮ್ ಈ ಸಮಸ್ಯೆಗಳ ಬಗ್ಗೆ? ನಾವ್ ಇಲ್ಲಿರೋದ್ ಬೇಡ, ಅವ್ರು ಇಲ್ಲಿಗೆ ಬರ್ಲಿ, ಅಧಿಕಾರಿಗಳೇ ಇಲ್ಲೇ ಬಂದು ನಮ್ಮನೆ ನಾವು ಬಿಟ್ಕೊಟ್ಟು ಬಿಡ್ತೀವಿ. ಅವ್ರು ಬಂದು ಒಂದ್ ವಾರ ಇರ್ಲಿ, ಒಂದ್ ವಾರ ಬೇಡ, ಒಂದ್ ದಿನ ಕೆಸರು ಗದ್ದಲ ಓಡಾಡಕ್ಕೆ ಹೇಳಿ ಓಡಾಡ್ಬಿಟ್ಟು ಅವ್ರು ಏನಾರು ಇದ್ರೆ ನಾವು ರಸ್ತೆಯನ್ನು ಕೇಳಲ್ಲ, ಚರಂಡಿನೂ ಕೇಳಲ್ಲ, ಏನು ಕೇಳಲ್ಲ. ಎಷ್ಟು ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ಅವ್ರ ಇಷ್ಟ ಬಂದಂಗೆ ನೋಡ್ಕೊಂತಿದ್ದಾರೆ. ನಾವು ಮನುಷ್ಯರು ಬಂದು ನೋಡಿ ಒಂದು ದಿನ ಇದ್ದು ಈ ರೋಡಲ್ಲಿ ಹೇಗಿದೆ ಜೀವನ ಅಂತ ನೋಡ್ಬಿಟ್ಟು ಆಮೇಲೆ ಮುಂದುವರಿಗೆ ಕೇಳಿ ಅಷ್ಟೇ. ಸ್ಕೂಲ್ ಇದೆ, ಒಂದು ಚರಂಡಿ ಇಲ್ಲ, ಸಿ ಎಮ್ ಸಿ ನೀರು ಬರಲ್ಲ, ಕಾವೇರಿ ನೀರು ಇಲ್ಲ. ಇರೋರು ನಾವೇನು ಮನುಷ್ಯರಲ್ವಾ? ಹಾಗಾದ್ರೆ ನಾವೇನು ಜೀವನ ಮಾಡಿದ್ರೆ? ಹಳ್ಳಿ ಕಡೆ ಹೋಗಿ ನೋಡಿ, ನಮ್ಮ ಹಳ್ಳಿನೇ ಚೆನ್ನಾಗಿದೆ ಇದಕ್ಕಿಂತ ಬೆಸ್ಟು. ನೀವೆಲ್ಲ ವೇಸ್ಟು ನಿಜವಾಗ್ಲೂ. ನಿಮಗೆ ನಿಜವಾಗ್ಲೂ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಲ್ಲ, ಏನಾದ್ರು ತೊಗೊಂಡು ನಮ್ದ್ರಲ್ಲಿ ನಾವೇ ಹೊಡ್ಕೋಬೇಕು. ಆ ಮಟ್ಟಿಗಿದ್ದೀರಾ ಅಷ್ಟೇ ನೀವೆಲ್ಲ. ನೀವೆಲ್ಲ ನಿಜವಾಗ್ಲೂ ವೇಸ್ಟ್ ಅಂದರೆ ವೇಸ್ಟು. ಹೋಗಿ ಏನಾದರೂ ಕತ್ತೆ ಮೇಯಿಸೋಗಿ. ಇದೆಲ್ಲ ರೋಡ್ ಮಾಡೋದ್ರ ಬದಲು ಕತ್ತೆ ಗಿತ್ತನಲ್ಲ ತಕ್ಕೊಡ್ತೀವಿ, ಮೇಯಿಸ್ಕೊಂಡು ಇದ್ಬಿಡಿ. ರೆಸ್ಪಾನ್ಸ್ ಮಾಡಲ್ಲ ಅಂದಮೇಲೆ ನಿಮ್ಗೆ ಏನಕ್ಕೆ ಅಧಿಕಾರ? ಬಿಟ್ಬಿಟ್ಟು ಹೋಗಿ ಮನೆಗೆ, ಹೋಗಿ ಏನಾದರೂ ಮಾಡೋಗಿ ಅಷ್ಟೇ. ಸರ್ಕಾರದ ದುಡ್ಡು ನಮ್ಮ ದುಡ್ಡು ಅಲ್ವಾ ಮೇಡಮ್ ಇದೆಲ್ಲಾನು ಕೂಡ? ರೆಸ್ಪಾನ್ಸ್ ಮಾಡಾದ್ಮೇಲೆ ಅವ್ರು ಏನಕ್ಕೆ ಸರ್ ಇನ್ನೊಂದ್ಸರಿ ಬನ್ನಿ ಇದೇ ರೋಡ್ಗೆ ಬನ್ನಿ, ವೀರಭದ್ರೇಶ್ವರ ನಗರಕ್ಕೆ ಓಟ್ ಬೇಕು ಅಂತ ಕೇಳ್ಕೊಂಡು ಬನ್ನಿ. ಆವತ್ತು ಮಾತಾಡ್ತೀವಿ. ಕಾಲಲ್ಲಿರೋದು ಕೈ ತೊಗೊಂಡು ಹೊಡಿಯೋದಕ್ಕೂ ಯೋಚನೆ ಮಾಡಲ್ಲ. ಆ ಮಟ್ಟಕ್ಕೆ ಮಾತಾಡಬೇಕಾಗುತ್ತೆ. ಮೇಡಮ್ ತಾವೇನು ಹೇಳ್ತೀರಿ ಮೇಡಮ್? ಸರ್ ಫಸ್ಟು ನಾವು ಅವ್ರಿಗೆ ಗೊತ್ತಿದ್ದೀವ ಅಂತ ಕೇಳಕ್ಕ ಇದು ಮಾಡ್ತೀನಿ ಸರ್. ಪಬ್ಲಿಕ್ಕು ಏನಕ್ಕಿರೋದು ಓಟ್ ಕೊಡೋಕ್ಕೆ? ಓಟ್ ಕೊಟ್ರೆ ಅದ್ರದ್ದು ವಾಪಸ್ ಅವರು ಹೆಂಗ್ ಕೊಡ್ಬೇಕು, ಹೆಂಗ್ ಪ್ರೂವ್ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು, ಮಾಡ್ಲೇಬೇಕು ಸರ್. ಈ ತರ ರೋಡ್ ಇಟ್ಕೊಂಡು ಮಕ್ಳಿಗೆ ಸ್ಕೂಲ್ ಬಿಡೋವಾಗ ಬಿಚ್ಕೊಂಡು ಒದ್ದಾಡ್ಕೊಂಡು ಹೋಗೋದು, ರೋಡ್ ಹಾಕ್ದಿರಾ ಏನ್ ಹೇಳಿ? ಇದು ಕ್ಲೀನ್ ಮಾಡಿಸ್ತೀರಾ? ಇಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ಬಿಬಿಎಂಪಿ ಇಲ್ಲ, ಇದು ವಾಟರ್ ಕಾವೇರಿ ವಾಟರ್ ಇಲ್ಲ. ಬರೀ ತಿಂಗಳ ಬರೀ ಟ್ಯಾಂಕರ್ ತರಿಸಿ ಹಾಕ್ಸ್ಕೊಳ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಹೇಳಿ? ಮೂರ್ನಾಲ್ಕು ವರ್ಷದಿಂದ ಇದೇ ತಲೆನೋವು ಅಂದ್ರೆ ಏನಂತ ನಾವು ಇದ್ ಮಾಡ್ಬೇಕು ಸರ್? ಏನಿರೋದು, ನಾವು ಕಟ್ತಾ ಇದೀವಲ್ಲ, ಖಾತಾ ಕಂದಾಯ ಎಲ್ಲ ಕಟ್ತಾ ಇದೀವಿ, ಅದ್ರ ರಿಟರ್ನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಹೇಳಿ? ನಮ್ಗೆ ರಿಸಲ್ಟ್ ಏನಾದ್ರೂ ಕೊಳ್ಳೇಬೇಕಲ್ಲ. ಖಂಡಿತವಾಗ್ಲೂ ಫೈನಲ್ ಆಗಿ ಒಂದು ರೋಡ್ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು ವಿದ್ಯಶ್ರೀ, ಈ ಒಂದು ರೋಡ್ ಮೂಲಕ ಇವತ್ತಿನ ಈ ಒಂದು ಸಮಸ್ಯೆ ಕುರಿತಾಗಿ ಇದು ಮುಕ್ತಾಯವನ್ನು ಕೂಡ ಮಾಡೋಣ. ಯಾವ ರೀತಿಯಾಗಿದೆ ಅಂತೇಳಿ ರೋಡು, ಬಹುಶಃ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಅಭಿವೃದ್ಧಿಯ ಹರಿಕಾರ ಅನ್ನುವಂಥ ಬಿರುದನ್ನು ಕೂಡ ಸ್ಥಳೀಯರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಇಲ್ಲಿನ ಸಮಸ್ಯೆಯನ್ನು ಸರಿಯಾಗಿ ಇಲ್ಲಿನ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ತಿಳಿಸ್ತಾ ಇಲ್ಲ. ಇದರಿಂದಾಗಿ ಈ ಸಮಸ್ಯೆಗಳು ಎದುರಾಗಿದೆ. ಈಗಲಾರು ಎಸ್ ಟಿ ಸೋಮಶೇಖರ್ ಅವ್ರಿಗೆ ನಿನ್ನೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದು, ಆದರೆ ಫೋನಿಗೆ ಬರಬೇಕಿದ್ದು ಬಂದಿಲ್ಲ. ಈಗಲಾರು ಈ ಒಂದು ವಾರ್ಡ್ನ, ಈ ರಸ್ತೆಗಳಿಗೆ ಭೇಟಿ ಕೊಟ್ಟು ಸಮಸ್ಯೆನ ಬಗೆಹರಿಸಲಿ, ಇಲ್ಲ ಅಂದರೆ ಮುಂಬರುವಂಥ ಚುನಾವಣೆ, ಪಾಲಿಕೆ ಚುನಾವಣೆ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಎಲೆಕ್ಷನ್ ಆಗಿರ್ಬೋದು, ಆಗ ನಾವೇನು ಅನ್ನೋಂಥ ಅನ್ನೋದನ್ನು ತೋರಿಸ್ತೀವಿ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಿದ್ಯಶ್ರೀ. ನಿಜ ಶಿವಪ್ರಸಾದ್, ರಸ್ತೆಯಲ್ಲ ಅದು ದುರಂತ. ಥ್ಯಾಂಕ್ ಯು ತಮ್ಮೆಲ್ಲ ಗ್ರೌಂಡ್ ರಿಪೋರ್ಟ್ಗಾಗಿ. ಬಟ್ ಇಲ್ಲಿ ಗಮನಿಸಲೇಬೇಕು, ಸ್ಥಳೀಯರು ಸವಾಲನ್ನ ಹಾಕಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಸ್ ಟಿ ಸೋಮಶೇಖರ್, ಸಚಿವ ಎಸ್ ಟಿ ಸೋಮಶೇಖರ್ ಅವರ ವಿಧಾನಸಭಾ ಕ್ಷೇತ್ರ, ಅವರ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ 72, ವಾರ್ಡ್ ನಂಬರ್ 72ರಲ್ಲಿ ಇಂತಹ ದುಸ್ಥಿತಿ ಇದೆ. ಸ್ಥಳೀಯರು ಸವಾಲ್ ಹಾಕಿದ್ದಾರೆ, ನಮ್ಮನೇ ನಾವು ಬಿಟ್ಕೊಡ್ತೀವಿ ಸ್ವಾಮಿ, ಒಂದಿನ ಬಂದಿರಿ, ಶಾಸಕರು ಅಧಿಕಾರಿಗಳು ಎಲ್ಲ ಬಂದಿರಿ, ನಮ್ಮ ನಿವಾಸದಲ್ಲಿ ಇದ್ದುಕೊಂಡು ನೀವು ನಮ್ಮ ಸಮಸ್ಯೆಯನ್ನು ಅನುಭವಿಸ್ ನೋಡಿ, ಆನಂತರ ನೀವು ಕ್ರಮವನ್ನು ತಗೊಳ್ಳಿ ಅನ್ನುವಂತಹ ಸವಾಲನ್ನು ಹಾಕಿದ್ದಾರೆ. ನಿಜಕ್ಕೂ ಅಧಿಕಾರಿಗಳು ಶಾಸಕರು ಇನ್ನಾದರೂ ಎಚ್ಚೆತ್ತು ಈ ಹೇರೋಹಳ್ಳಿ ವಾರ್ಡ್ನ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.